ಹಾಗಾದ್ರೆ ಕೆ ಆರ್ ಎಸ್ ನಿಂದ ತಮಿಳುನಾಡಿನವರೆಗೂ ನಮ್ಮ ಕಾವೇರಿ ಹೇಗೆ ಹರಿತಾಳೆ ಇಲ್ಲಿಂದ ನೀರು ಹೋಗೋದೆಷ್ಟು ಅಲ್ಲಿ ಶೇಖರಣೆ ಆಗೋದೆಷ್ಟು ಪಬ್ಲಿಕ್ ಟಿವಿ ಒಂದು ಪ್ರತ್ಯಕ್ಷ ವರದಿಯನ್ನು ಮುಂದಿಡ್ತಾ ಹೋಗ್ತೀವಿ ಬಿಳುಗುಂಡ್ಲು ಬಿಳಗುಂಡ್ಲುವಿನ ಕಾವೇರಿ ಜಲಮಾಪನ ಕೇಂದ್ರದಿಂದಲೇ ಪ್ರತ್ಯಕ್ಷ ವರದಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಕರ್ನಾಟಕ ಬಿಟ್ಟಂತಹ ನೀರೆಷ್ಟು ಮೆಟ್ಟೂರು ಡ್ಯಾಮ್ಗೆ ತಲುಪಿದಂತಹ ನೀರೆಷ್ಟು ರಾಜ್ಯದಿಂದ ತಮಿಳುನಾಡಿಗೆ ಹರಿಯುವ ನೀರನ್ನ ಹೇಗೆ ಲೆಕ್ಕಾಚಾರ ಹಾಕ್ತಾರೆ ಹೇಗೆ ಅಳತೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಸಂದರ್ಭದಲ್ಲಿ ಕಾವೇರಿ ಇಶ್ಯೂ ರೈಸ್ ಆಗುತ್ತೆ ತಮಿಳುನಾಡು ಎಲ್ಲೂ ಕೂಡ ರಾಜ್ಯ ಮತ್ತು ತಮಿಳುನಾಡು ಅಂತ ನೋಡಿದಾಗ ಪ್ರತಿ ಸಲವೂ ನಷ್ಟ ಅಂತ ಇಲ್ಲೇ ಹುಟ್ಟಿ ಇಲ್ಲೇ ಅರಿಯುವಂತಹ ಕಾವೇರಿ ವಿಚಾರದಲ್ಲಿ ನಷ್ಟ ಅನುಭವಿಸುವಂತದ್ದು ನಮ್ಮ ರಾಜ್ಯವೇ ಹೇಗಿರುವಾಗ ಕಾವೇರಿ ಜಲಮಾಪನ ಕೇಂದ್ರದಿಂದಲೇ ಪಬ್ಲಿಕ್ ಟಿವಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ ಇಲ್ಲಿ ಬಿಟ್ಟಂತಹ ನೀರೆಷ್ಟು ಅಲ್ಲಿ ಸೇರುವಂತಹ ನೀರೆಷ್ಟು ಅಂತ ಇನ್ನಲ್ಲೇ ಮಾಪನ ಕೇಂದ್ರ ಇರುವಂತದ್ದು ಅಂದ್ರೆ ಕರ್ನಾಟಕದಿಂದ ತಮಿಳುನಾಡಿಗೆ ಎಷ್ಟು ನೀರು ಅರಿದು ಹೋಗುತ್ತೆ ಎನ್ನುವಂಥದ್ದನ್ನ ಮಾಪನ ಮಾಡಿ ಪ್ರತಿನಿತ್ಯ ಇದನ್ನ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಇದಕ್ಕಾಗಿ ಇಲ್ಲಿ ಮೂರು ತಂಡಗಳು ನೇಮಕ ಆಗಿರುತ್ತೆ ಒಂದು ಕರ್ನಾಟಕದ ತಂಡ ಜೊತೆಗೆ ಮತ್ತೊಂದು ತಮಿಳುನಾಡಿನ ತಂಡ ಅದರ ಜೊತೆಗೆ ಸೆಂಟ್ರಲ್ ವಾಟರ್ ಕಮಿಷನ್ನ ತಂಡ ಇವರ ಪಾತ್ರ ಬಹಳ ಮುಖ್ಯವಾದಂಥದ್ದು ಇವರ ನೇತೃತ್ವದಲ್ಲೇ ಇಲ್ಲಿ ಎಷ್ಟು ನೀರು ಕರ್ನಾಟಕದಿಂದ ಹೋಗ್ತಾ ಇದೆ ಎನ್ನುವಂತಹ ಸ್ಪಷ್ಟ ಚಿತ್ರಣ ಸಿಗುವಂಥದ್ದು ಅಲ್ಲಿರುವಂತಹ ಒಂದೂವರೆ ಅಡಿ ಏನಿದೆ ಆ ಪ್ರಮಾಣದ ನೀರು ಪ್ರತಿನಿತ್ಯ ಅರಿತಾ ಇದ್ದಾರೆ ಅಂದರೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಆ ನಿಯಮದಲ್ಲಿ ಅಂದರೆ ಆ ಎತ್ತರದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ನಿತ್ಯ ಐದು ಸಾವಿರ ಕ್ಯೂಸೆಕ್ ಅಂತ ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರತಿನಿತ್ಯ ಎರಡು ಬಾರಿ ಅಂದರೆ ಒಮ್ಮೆ ಸಂಜೆ ಒಮ್ಮೆ ಬೆಳಗ್ಗೆ ಎರಡು ಅಂದರೆ ಎರಡು ರಾಜ್ಯಗಳ ತಂಡ ಜೊತೆಗೆ ವಾಟರ್ ಕಮಿಷನ್ ಏನಿದೆ ಆ ವಾಟರ್ ಕಮಿಷನ್ನ ಅಧಿಕಾರಿಗಳು ಅವರ ನೇತೃತ್ವದಲ್ಲಿ ನಾವು ನಿಂತಿರುವಂತಹ ಬೋಟ್ ಏನಿದೆ ಈ ಬೋಟ್ಗಳ ಮುಖಾಂತರವೇ ಹರಿತಾ ಇರುವಂತಹ ನೀರಿನ ಮಧ್ಯಭಾಗದಲ್ಲಿ ನಿಂತು ನೀರನ್ನು ಅಳೆಯುವಂಥ ಕೆಲಸಗಳನ್ನು ಮಾಡ್ತಾರೆ ಈ ಮೂಲಕ ರಾಜ್ಯದಿಂದ ನೀರು ಎಷ್ಟರ ಮಟ್ಟಿಗೆ ಎಷ್ಟರ ಪ್ರಮಾಣದಲ್ಲಿ ನಾವು ಕೊಟ್ಟ ಆದೇಶಗಳಂತೆ ಹೋಗ್ತಾ ಇದೆಯಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗಮನಿಸ್ತಾ ಇದ್ದೀರಿ ದೂರದಲ್ಲಿ ನಿಮಗೆ ಒಂದು ನಮ್ಮ ಕರ್ನಾಟಕ ಬಾರ್ಡರ್ ಏನಿದೆ ಅಂದರೆ ಅದು ಕರ್ನಾಟಕದ ವ್ಯಾಪ್ತಿ ಆ ಕರ್ನಾಟಕದ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಸಣ್ಣ ಫೌಲ್ಗಳ ರೀತಿ ಅಂದರೆ ಕಂಬಗಳ ರೀತಿ ಕಾಣ್ತಾ ಇದೆ ನಿಮಗೆ ಆ ಕಂಬಗಳೇ ನೀರನ್ನ ನೀರನ್ನು ಅಳೆಯುವಂತಹ ಮಾಪನ ಕೇಂದ್ರ ಅಂದರೆ ಅಲ್ಲಿ ನೀರು ಎಷ್ಟು ಇದೆ ಅಷ್ಟು ನೀರು ತಮಿಳುನಾಡಿಗೆ ಹೋಗ್ತಾ ಇದೆ ಎನ್ನುವಂತಹ ಲೆಕ್ಕ ನಾನು ಅಲ್ಲಿ ನಿಮಗೆ ಈ ಹಿಂದೆ ತೋರಿಸ್ದಂಗೆ ಮಾಪನ ಕೇಂದ್ರದ ಕಂಬಗಳೇನಿದೆ ಅದ್ರ ಬಳಿಯೂ ಸಹ ಕರ್ತ್ಕೊಂಡು ಹೋಗಿ ಯಾವ ರೀತಿ ಮಾಪನವನ್ನು ಮಾಡಲಾಗುತ್ತೆ ಅಲ್ಲಿ ಎಷ್ಟು ಅಡಿಗೆ ಹೇಗೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಬನ್ನಿ ಇನ್ನು ಮಾಪನ ಕೇಂದ್ರದಲ್ಲಿ ಅಳತೆ ಹೇಗೆ ಎಷ್ಟು ಅಡಿಗೆ ಬಂದರೆ ಹೇಗೆ ಅನ್ನುವಂಥದ್ದನ್ನು ನಮ್ಮ ನಿಮಗೆ ವಿವರಿಸ್ತಾ ಹೋಗ್ತೇನೆ ಗಮನಿಸ್ತಾ ಇದ್ರಿ ನಮ್ಮ ಹಿಂಭಾಗದಲ್ಲಿ ಒಂದು ಮಾಪನ ಕೇಂದ್ರದ ಒಂದು ಬೋರ್ಡನ್ನು ಹಾಕಲಾಗಿದೆ ಆ ಬೋರ್ಡ್ನಲ್ಲಿ ಎಷ್ಟು ನೀರು ಇದೆ ಅಂತೇಳಿ ತೋರಿಸಿದ್ದಾರೆ ಈಗ ಇರುವಂಥ ಈ ಕಲ್ಲೇನಿದೆ ನಾವು ಕಲ್ಲನ್ನು ನೋಡ್ತಾ ಇದ್ದೀವಲ್ಲ ಈ ಕಲ್ಲು ಒಂದು ಮೀಟರ್ ಅಂದರೆ ಕಂಪ್ಲೀಟಾಗಿ ಅದರ ಮೇಲ್ಭಾಗದಲ್ಲಿ ನೀರು ಹರಿದ್ರೆ ಒಂದು ಮೀಟರ್ ಈಗ ಸದ್ಯ ಅರಿತಾ ಇರುವಂಥದ್ದು ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ನಷ್ಟು ನೀರು ಕರ್ನಾಟಕದಿಂದ ತಮಿಳುನಾಡಿನ ಭಾಗಕ್ಕೆ ಅರಿತಾ ಇದೆ ಅದರ ಆಧಾರದ ಮೇಲೆಯೇ ಪ್ರತಿನಿತ್ಯ ರಾಜ್ಯದ ಹೊರಭಾಗದಿಂದ ತಮಿಳುನಾಡಿಗೆ ಎಷ್ಟು ನೀರು ಬರುತ್ತೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಲೆಕ್ಕವನ್ನು ಮಾಡ್ತಾರೆ ಇದಕ್ಕೆ ಅಂತಲೇ ಇಲ್ಲಿ ಮಾಪನ ಕೇಂದ್ರವನ್ನು ಸ್ಥಾಪನೆ ಮಾಡಿರುವಂಥದ್ದು ಇಂದಿನಿಂದಲೂ ಈ ಭಾಗದಲ್ಲಿ ಮಾಪನ ಕೇಂದ್ರವನ್ನು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದಷ್ಟು ವಾದಗಳನ್ನು ಕರ್ನಾಟಕ ಸಹ ಮಂಡಿಸಿತ್ತು ಕಾರಣ ಎಷ್ಟೇ ಚಾಮರಾಜನಗರ ಭಾಗದ ಮಹಲೆ ಮದೆ ಮಲೆಮದೇಶ್ವರ ಬೆಟ್ಟದಿಂದ ಒಂದಷ್ಟು ತೊರೆಗಳು ಹರಿದು ಬರುತ್ತೆ ಹರಿದು ಬರುವಂಥ ನೀರೇನಿದೆ ಮಾಪನ ಕೇಂದ್ರದಿಂದ ಮುಂಭಾಗದಲ್ಲಿ ಅಂದರೆ ಸ್ವಲ್ಪ ದೂರದ ಮುಂಭಾಗದಲ್ಲಿ ಕನೆಕ್ಟ್ ಆಗುತ್ತೆ ನೇರವಾಗಿ ಇಲ್ಲಿಂದ ಮೆಟ್ರೋ ಡ್ಯಾಮ್ಗೆ ಹೋಗುತ್ತೆ ಬಟ್ ಅದು ಕರ್ನಾಟಕದ ನೀರಿನ ಅರಿವ ಲೆಕ್ಕಕ್ಕೆ ಸಿಗೋದಿಲ್ಲ ಸೊ ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಆ ಭಾಗದಿಂದ ಹರಿದು ಬರ್ತಾ ಇರುವಂತಹ ನೀರೇನಿದೆ ಅದು ಪ್ರತಿ ವರ್ಷ ನಮಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಟಿ ಎಂ ಸಿ ನೀರಿನಷ್ಟು ನಮಗೆ ಲಾಸ್ ಆಗುತ್ತೆ ಆ ಕಾರಣಕ್ಕಾಗಿ ಇದನ್ನ ಮೆಟ್ಟೂರು ಡ್ಯಾಮ್ನ ಹತ್ತಿರ ಹಾಕಿದ್ರೆ ಕರ್ನಾಟಕದಿಂದ ಎಷ್ಟು ನೀರು ಸಂಪೂರ್ಣವಾಗಿ ಹೋಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತೆ ಜೊತೆಗೆ ನಮ್ಮ ಭಾಗಕ್ಕೂ ಸಹ ಒಂದಷ್ಟು ನೀರು ಅಂದ್ರೆ ಇಪ್ಪತ್ತಾರು ಟಿ ಎಂ ಸಿ ನೀರು ಹೆಚ್ಚುವರಿಯಾಗಿ ಏನು ಹೋಗ್ತದೆ ಅದು ನಮಗೆ ಕಾವೇರಿ ಮೂಲಕ ಉಳಿಯುತ್ತೆ ಅನ್ನುವಂಥದ್ದು ಸದ್ಯ ಕರ್ನಾಟಕದ ವಾದ ಬಟ್ ಆದರೆ ಇಲ್ಲಿ ತನಕ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ಕಂಪ್ಲೀಟಾಗಿ ಅದನ್ನು ಸಹಕರಿಸುವಂಥ ರೀತಿಯಲ್ಲಿ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ತೀರ್ಪು ಪರವಾಗಿ ಬಂದಿಲ್ಲ ಸೊ ಈ ಕಾರಣಕ್ಕಾಗಿ ಸದ್ಯ ಕರ್ನಾಟಕದ ಸಂದಿಗ್ಧ ಸ್ಥಿತಿಯಲ್ಲೂ ನೀರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ